ಧನುರ್ಮಾಸದಲ್ಲಿ ಶ್ರೀಹರಿಯ ಸ್ಮರಣೆ ಮಾಡಬೇಕು. ಶ್ರೀಹರಿಯ ದಶಾವತಾರ ಕುರಿತು ಪ್ರತಿನಿತ್ಯ ಅದ್ಭುತವಾದ ರಚನೆಗಳನ್ನು ಮಾಡ್ತಾ ಇರೋದು ರೂಪಶ್ರೀ ಶಶಿಕಾಂತ್ ಅವರು. ಇವತ್ತು ನರಸಿಂಹ ದೇವರ ಅವತಾರ, ಈ ಕಥೆಯನ್ನು ಸುಂದರವಾಗಿ ಕವನದ ರೂಪದಲ್ಲಿ ಬರೆದಿದ್ದಾರೆ. ನಮಿಸುವ ಬನ್ನಿ ನಾವು ನಾರಾಯಣಗೆ, ನಮಿಸುವ ದಿವ್ಯ ರೂಪದ ನರಸಿಂಹಗೆ, ನಮಿಸುವ ಭಕ್ತನ ಕಾಯಲು ಓಡಿ ಬಂದವಗೆ, ನಮಿಸುವ ದೈತ್ಯನ ಕೊಂದ ಜಗದೋದ್ಧಾರಕಗೆ, ಅಣ್ಣ ಹಿರಣ್ಯಾಕ್ಷನ ಹರಿ ಕೊಂದನೆಂದು ತಿಳಿಯಲು ಅಣ್ಣನ ಸಾವಿಗೆ ಸೇಡು ಬೇಕೆಂದು ಯೋಚಿಸಿ, ಕಣ್ಣ ಮುಚ್ಚಿ ತಪಗೈಯಲು ಹೊರಟ ಹಿರಣ್ಯ ಕಶಿಪುವು ಸಣ್ಣ ಬಸುರಿ ಕಯದುವನು ಬಿಟ್ಟು ಮನೆಯಲ್ಲಿ, ಇಂಥ ಅಸುರನ ವಂಶ ನಾಶ ಮಾಡುವೆ ಎನ್ನುತ್ತ ಬಂದ ಕಯದುವನು ಕೊಲ್ಲಲು ಕೆಟ್ಟ ಕೋಪದಿ, ಚಂದದಿಂದ ಬಂದ ನಾರದರವನ ತಡೆದರು ಇಂದ್ರವೇ ಬಳ ಕೊಂದು ತಪ್ಪು ಮಾಡದಿರೆನ್ನುತ್ತ ತನ್ನ ಆಶ್ರಮಕ್ಕೆ ಕರೆದು ತಂದರು ಆ ತಾಯಿಯ ಚೆನ್ನಾಗಿ ಭಾಗವತವ ಬೋಧಿಸಿದರವಳಿಗೆ, ಇನ್ನು ಮಲಗಿದಳೆಂದು ಸುಮ್ಮನೆ ಕೂರಲು ಚೆನ್ನಾಗಿ ಹೂ ಎನ್ನೋ ಶಬ್ದ ಕೇಳಿದವರಿಗೆ, ಒಳಗಿರುವ ಸುಜೀವಿ ಕೇಳುತ್ತಿರುವನೆಂದು ತಿಳಿಯುತ್ತ ಎಳೆಯ ಮಗುವಿಗೆಲ್ಲ ತಿಳಿಸಿಕೊಟ್ಟರರಿಯುತ್ತ, ಹೊಳೆವ ತೇಜಸ್ಸು ತುಂಬಿದ ಮಗು ಕಲಿಯಿತು, ಬೆಳೆವ ಭಕ್ತಿ ಚಿಗುರೊಡೆಯಿತು ಆಶ್ರಮದಲ್ಲಿ, ಹಿರಣ್ಯಕಶಿಪು ತಾಪದಿಂದ ವರ ಪಡೆದು ಬಂದನು, ಕಾರುಣ್ಯವಿಲ್ಲದೆ ಹರಿ ಭಕ್ತರ ಹಿಂಸೆ ಮಾಡಿದನು, ಪರಮ ಪುರುಷ ದೇವ ದೇವ ನಾನೇ ಎಂದನು, ಇರಿಸಿ ನನ್ನ ಮೂರ್ತಿ ಪೂಜೆ ಮಾಡಿರೆಂದನು, ಅತಿ ಪ್ರೀತಿಲಿ ತನ್ನ ಮಗ ಪ್ರಹ್ಲಾದನ್ನ ನೋಡುತ್ತ ಮೊತ್ತಿಟ್ಟು ತೊಡೆಯ ಮೇಲೆ ಕೂರಿಸಿಕೊಂಡು ಚಿತ್ತ ಕೊಟ್ಟು ಕೇಳಿ ಪಾಠ ಕಲಿತು ಬಾರೆನ್ನುತ್ತ ಮತ್ತೆ ಚಂಡಮೂರ್ಖರ ಜೊತೆ ಕಳಿಸಿಕೊಟ್ಟನು, ಮಗನು ಏನು ಕಲಿತಾನೆಂದು ನೋಡು ವಾಸಲಿ ಬಂದನು, ಜಗದೊಡೆಯನು ಲಕ್ಷ್ಮೀಪತಿ ಎಂದ ಬಾಲನು, ಧಗ ಧಗ ಉರಿವ ದ್ವೇಷಕ್ಕೆ ತುಪ್ಪ ಹಾಕಿದಂತಾಗುತ್ತ ಮಗನೇ ಅವನು ನನ್ನ ವೈರಿ ದೊಡ್ಡಪ್ಪನ ಹಂತಕನು, ಬೇಡ ಅವನ ಸುದ್ದಿ ನಾನೇ ಸರ್ವೋತ್ತಮ ಎಂದನು, ತಡ ಮಾಡದೆ ಇವನಿಗೆ ಬುದ್ಧಿ ಹೇಳಿತಿದ್ದೀರೆಂದನು, ಗಡಗಡ್ ನಡುಗುತ್ತ ಚಂಡಾಮರ್ಕರು ಬಂದರು, ತಡೆಯಲಾರೆವು ನಿನ್ನ ಮಗ ಕೆಡಿಸಿಹ ಎಲ್ಲರನೆಂದರು, ಎಲ್ಲ ಮಕ್ಕಳು ಅವನ ಮಾತಿನಂತೆ ಹರಿಯ ಭಜಿಪರು, ಎಲ್ಲರೂ ಅವನ್ ಹೇಳುವ ಕಥೆ ಕೇಳುತ್ತಿರುವರು, ಎಲ್ಲರೂ ಬದಲಾಗದಂತೆ ನೀನೇ ಮಾಡಬೇಕೆಂದು ನಿಲ್ಲದೆ ಅಲ್ಲಿಂದ ಗುರುಗಳು ನಡೆದು ಬಿಟ್ಟರು, ಕರೆಸಿ ಪ್ರಹ್ಲಾದನನ್ನು ಹಾವಿನ ಮಧ್ಯೆ ಬಿಟ್ಟನು, ಉರಗ ಕಚ್ಚದೆ ಹೆಡೆಯ ಬಿಚ್ಚಿ ನಮಿಸಿತು, ಕೂರಿಸಿ ಅವನ ಮುಂದೆ ಆನೆಗಳನ್ನು ಬಿಟ್ಟರು, ಕರಿಗಳೆಲ್ಲ ಸೊಂಡಿಲೆತ್ತಿ ನಮಸ್ಕರಿಸಿದವು, ವಿಷ ಕುಡಿಸೆ ಅಮೃತವಾಯ್ತು ಬೆಂಕಿ ಮಳೆಗೆ ಆರಿತು, ನೀಶಿ ಹಗಲಿನ ಪ್ರಯತ್ನ ನಿಶ್ಚಲವಾಯಿತು, ನಶಿಸಿ ತಾಳ್ಮೆ ಅಸುರ ತಾನು ಕೋಪದಿಂದ ಕೇಳ್ದನು, ಇಷ್ಟು ಹೇಳು ಎಲ್ಲಿರುವ ನಾ ನಿನ್ನ ಹರಿಯು, ಎಲ್ಲೆಲ್ಲೂ ಇರುವ
ಎಂದು ಮುಗ್ಧವಾಗಿ ನುಡಿದನು ಎಲ್ಲರವನ ಮಾತಿನಿಂದ ಮೂಕರಾದರು. ಇಲ್ಲಿ ಇರುವನೆ ಎಂದು ಕಂಬವನ್ನು ತೋರಲು ಎಲ್ಲಿ ಇಲ್ಲ ಇಲ್ಲೂ ಇರುವ ಎಂದು ನುಡಿದನು. ಎಂದಾಕ್ಷಣ ಅಸುರ ತನ್ನ ಗದೆಯಿಂದ ಹೊಡೆದನು. ಢಂ ಢಂ ಎಂದು ಕಂಬ ಸಿಳಿ ಹೋಳಾಯಿತು. ತುಂಬಿ ಸಮುದ್ರಗಳು ಭೋರ್ಗರೆದವು ನಂಬಲಾಗದ ಸಿಡಿಲಿನ ಆರ್ಭಟವಾಯಿತು. ಹೆದರಿ ಕಂಗಾಲಾಗಿ ಎಲ್ಲ ನೋಡುತ್ತಿದ್ದರು. ಹೃದಯ ಸೀಳೋ ಘೋರ ರೂಪ ಹೊರಗೆ ಬಂದಿತ್ತು. ಹೆದರದೆ ಗರ್ಜಿಸುತ್ತ ಹಿರಣ್ಯ ಕಶಿಪುವನ್ನು ಹಿಡಿಯುತ್ತ ಮದ ಸೊಕ್ಕಿದ ಸುರನ ಹೊಸ್ತಿಲ ಬಳಿಗೆ ತಂದಿತ್ತು. ಸಿಂಹಾಮುಖವು ನರನ ಮೈ ನಾರಸಿಂಹನು ಸಿಂಹ ಗರ್ಜನೆ ಮಾಡಿ ಹೊಸ್ತಿಲ ಮೇಲೆ ಕುಳಿತನು. ಸಿಂಹದುಗುರಿನಿಂದ ಅಸುರನ ಹೊಟ್ಟೆ ಸೀಳುತ್ತ ಸಿಂಹಾಸನವೆಂಬಂತೆ ತಾನು ಕೂತನು. ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ ನಾನು ನರನು ಅಲ್ಲ ಮೃಗನು ಅಲ್ಲ. ನೀನು ಭೂಮಿಯಲ್ಲಿಲ್ಲ ಆಕಾಶವೂ ಅಲ್ಲ ಇನ್ನು ಬೆಳಗು ಸಂಜೆ ಮಧ್ಯ ಮುಸಂಜೆಯು ಎಂದು ಹೇಳಿ ಕರುಳಾಮಾಲೆ ಧರಿಸಿದನು ಕೊರಳಿಗೆ. ನಂದದ ಕೋಪದಿಂದ ಹುಸುಗುಟ್ಟುತ್ತಿದ್ದಾಗೆ ನಂದಿಸಲು ಕೋಪ ನಿಶಕ್ತರಾದರು ಸುರರು. ಚಂದದ ಲಕ್ಷ್ಮಿಯ ಅಲ್ಲಿಗೆ ಕರೆ ತಂದರು. ಇಂದಿರೆ ರೂಪ ನೋಡಿ ಭಯವಾದಂತೆ ನಟಿಸುತ್ತ ಕಂದನನ್ನು ಕಳಿಸಿರೆಂದು ಸನ್ನೆ ಮಾಡಿದಳು. ಬಂದ ಪ್ರಹ್ಲಾದ ನರಸಿಂಹ ನಡಿಗೆ ಭಕ್ತಿಲಿ ಚಂದ ಸ್ತೋತ್ರ ಪಠಿಸುತ್ತ ಪ್ರೀತಿಯಿಂದಲೀ ಏನು ಬೇಕು ಎನ್ನಲು ಕೇವಲ ಭಕ್ತಿಯ ಬೇಡಿದನು. ಏನು ಕೇಳಬೇಡಿರೆಂಬ ಸಂದೇಶ ಕೊಟ್ಟನು. ಏನು ಬೇಡದೆ ಹರಿಯ ಪಾದ ಸೇವೆ ಮಾಡಿರೆಂದನು. ಅನುಕ್ಷಣದ ಹರಿ ಸಾಮೀಪ್ಯ ಪಡೆಯಿರೆಂದನು. ಶಾಂತವಾಗಿ ಲಕ್ಷ್ಮಿಯ ತೊಡೆಯಲ್ಲಿಟ್ಟ ದೇವನು ಶಾಂತ ಲಕ್ಷ್ಮೀ ನರಸಿಂಹನಾದನು ಅವನು. ಭ್ರಾಂತಿ ಬಿಡಿಸೋ ಉಗ್ರ ನರಸಿಂಹ ದೇವನು ಅಂತ್ಯವಿಲ್ಲದೆ ಯೋಗ ನರಸಿಂಹನು. ಭಕ್ತನೊಬ್ಬನೀಗಾಗಿ ಪೂರ್ಣ ರೂಪದಿ ಅವತರಿಸಿದ ಶಕ್ತ ದೇವ ಪೂಜಿಸಲು ಧೈರ್ಯ ಸ್ಥೈರ್ಯ ಕೊಡುವನು. ಶ್ರದ್ಧೆ ಭಕ್ತಿ ಹೆಚ್ಚುತ್ತ ನರಸಿಂಹ ವಿಘ್ನ ಕಳೆವನು. ಮುಕ್ತಿ ಮಾರ್ಗಕ್ಕೆ ದಾರಿ ತೋರುತ್ತಿರುವನು. ಮುಕ್ತಿ ಮಾರ್ಗಕ್ಕೆ ದಾರಿ ತೋರುತ್ತಿರುವನು. ಭಕ್ತ ಪ್ರಹ್ಲಾದನ್ನ ಮರೆಯದೆ ಸ್ತುತಿಸುವ ಭಕ್ತ ಪ್ರಿಯ ನರಸಿಂಹನ ಪಾದ ಕೆರಗುವ ಭಕ್ತಿಯಿಂದ ಅವನ ಕತೆ ಕೇಳಿ ಶರಣಾಗುವ ಭಕ್ತಿಗಿಂತ ಸಿರಿ ಹರಿಯ ಮಹಿಮೆ ತಿಳಿಯುವ ಭಕ್ತಿಗಿಂತ ಸಿರಿ ಹರಿಯ ಮಹಿಮೆ ತಿಳಿಯುವ ಮಹಿಮೆ ತಿಳಿಯುವ. ಶ್ರೀಕೃಷ್ಣಾರ್ಪಣಮಸ್ತು.